ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ, ಇದುವೇ ನ್ಯೂಸ್ 18 ನ ಪಂಚಾಯಿತಿ. ಪಂಚಾಯಿತಿಯಲ್ಲಿ ಇವತ್ತು ಎರಡು ಸುದ್ದಿಗಳನ್ನ ಹೇಳ್ತೀನಿ. ಬಹಳ ಮುಖ್ಯವಾಗಿ ನಮ್ಮ ನಡುವೆ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದಾಗ, ನಮ್ಮಲ್ಲಿ ಅನೇಕ ಜನರು ಸಿನಿಮಾ ನಟರನ್ನ ಹೀರೋಗಳನ್ನು ದೇವರಿಗಿಂತ ದೊಡ್ಡದಾಗಿ ನೋಡ್ತಾರೆ. ಅವ್ರನ್ನ ಆರಾಧ್ಯ ದೇವರು ಅನ್ನುವಂಥ ರೀತಿಯಲ್ಲಿ ಆರಾಧಿಸ್ತಾ ಇರ್ತಾರೆ. ಅವ್ರ ಬಗ್ಗೆ ವಿಪರೀತವಾದಂತಹ ಹುಚ್ಚು ಅಭಿಮಾನವನ್ನು ಕೂಡ ಹೊಂದಿರ್ತಾರೆ. ಯಾಕಂದರೆ ನಮ್ಮ ನಾಡು ಎಂಥ ನಾಡು ಅಂತ ಹೇಳಿದರೆ, ಅಭಿಮಾನಿಗಳನ್ನು, ಸಿನಿಮಾದ ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತೇಳಿ ಕರೆದಿರುವಂತಹ ನಾಡು. ಅಂದರೆ ಅಣ್ಣಾವರು ಹಾಕಿಕೊಟ್ಟಿರುವಂತಹ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟಂತಹ ದೊಡ್ಡ ಒಂದು ಪರಂಪರೆ ನಮ್ಮಲ್ಲಿದೆ, ನಮ್ಮ ಸ್ಯಾಂಡಲ್ವುಡ್ಗೆ ಇದೆ. ಆದರೆ ಇದೇ ಸ್ಯಾಂಡಲ್ವುಡ್ನಲ್ಲಿ ಅಣ್ಣಾವರು ತನ್ನ ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಕರೆದ್ರೆ, ನಾನು ನನ್ನ ಅಭಿಮಾನಿಗಳನ್ನು ಸೆಲೆಬ್ರಿಟಿಗಳು ಅಂತ ಕರೀತೀನಿ ಅಂತ ಹೇಳ್ತಾ ಇದ್ದಂತಹ ವ್ಯಕ್ತಿ ಮಾಡಿರುವ ಕೃತ್ಯ, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ 3991 ಪುಟಗಳ ಒಂದು ದೊಡ್ಡದಾದಂತಹ ಚಾರ್ಜ್ ಶೀಟ್, ಇವುಗಳನ್ನೆಲ್ಲ ನೋಡ್ತಾ ಇದ್ದಾಗ ಮೂಡುವ ಮೊದಲ ಪ್ರಶ್ನೆನೇ ಈತ ನಾಯಕನ ಅನ್ನುವಂಥದ್ದು. ನಾಯಕನ ಅನ್ನುವಂತಹ ಪ್ರಶ್ನೆಯ ಸುತ್ತಲೂ ಮೊದಲ ಸುದ್ದಿಯನ್ನು ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳು. ಚಾರ್ಜ್ ಶೀಟನ್ನು ಇವತ್ತು ಪೊಲೀಸರು ತೆಗೆದುಕೊಂಡು ಬಂದು ನಂತರ ಕೋರ್ಟ್ಗೆ ಸಬ್ಮಿಟ್ ಮಾಡಿದರೆ, ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಕೋರ್ಟ್ಗೆ ಸಲ್ಲಿಕೆ ಆಗಿರುವಂತಹ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಬಹಳ ಮುಖ್ಯವಾಗಿರುವಂತಹ ಕೆಲವು ಅಂಶಗಳನ್ನು ನಿಮಗೆ ಹೇಳ್ತೀನಿ. ಮತ್ತು ಯಾವುದು ಈ ಕೃತ್ಯ ಎಸಗಿರುವಂತಹ ಮಹಾಕ್ರೂರಿಗಳನ್ನು ಶಿಕ್ಷೆಗೆ ಗುರಿಪಡಿಸುವುದಕ್ಕೆ ನೆರವಾಗಬಹುದು, ಯಾವ ಅಂಶಗಳು ಇಲ್ಲಿ ಬಹಳ ಮುಖ್ಯ ಆಗಬಹುದು ಅನ್ನೋದರ ಬಗೆಗಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯನ್ನು ಕೂಡ ನಿಮಗೆ ಈ ಸ್ಟೂಡಿಯೋಲಿ ನೀಡ್ತೀನಿ. ಹಾಗೆಯೇ ವಿವರವಾದಂತಹ ಒಂದು ವರದಿಯನ್ನು ಕೂಡ ಕೊಡ್ತೀನಿ. ಎರಡನೇ ಸುದ್ದಿ ಇರುವಂಥದ್ದು ಒನ್ಸ್ ಅಗೇನ್ ಇದು ಕೂಡ ನಮ್ಮ ಸ್ಯಾಂಡಲ್ವುಡ್ಗೆ ಸಂಬಂಧಿಸಿರುವಂಥದ್ದು. ನಾಯಕನ ಅನ್ನುವಂತಹ ಪ್ರಶ್ನೆ ಜೊತೆಗೆ ನಮ್ಮಲ್ಲಿ ಇನ್ನೆಷ್ಟು ಜನ ಖಳನಾಯಕರಿದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕೆ ಈ ಖಳನಾಯಕರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಅಂತ ಹೇಳಿದರೆ, ಈಗಾಗಲೇ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಮಾ ಕಮಿಟಿ ಒಂದು ದೊಡ್ಡ ಸುಂಟರಗಾಳಿಯನ್ನು ಎಬ್ಬಿಸಿದೆ. ಅಲ್ಲಿ ನಟಿಯರು ಕೆಲವು ಪ್ರಭಾವಿ ಸಿನಿಮಾ ಇಂಡಸ್ಟ್ರಿಯ ವ್ಯಕ್ತಿಗಳ ವಿರುದ್ಧ ಗಂಭೀರವಾದಂತಹ ಲೈಂಗಿಕ ದೌರ್ಜನ್ಯದ ಆರೋಪಗಳನ್ನು ಮಾಡಿದ್ದಾರೆ. ಇದು ಕನ್ನಡ ಸಿನಿಮಾ ಕೂಡ ಇದರಿಂದ ಹೊರತಾಗಿ ಇಲ್ಲ ಅನ್ನುವಂತಹ ಸ್ವರೂಪದಲ್ಲಿ ಆಗಾಗ್ಗೆ ನಮ್ಮಲ್ಲಿ ಚರ್ಚೆಗಳು ಆಗ್ತಾ ಇದ್ವು. ಹಿಂದೆಯೂ ಕೂಡ ಕೆಲವು ನಟಿಯರು ಆರೋಪವನ್ನು, ಮೀ ಟೂ ಕ್ಯಾಂಪೇನ್ ನಡೀತಾ ಇದ್ದಂಥ ಸಮಯದಲ್ಲಿ ಒಬ್ಬರು ನಟಿ ಮಾಡಿದಂಥ ಆರೋಪ ಇರ್ಬೋದು, ಅಥವಾ ಅದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರು ನಟಿ ನನಗೆ ಹೊಡೆದ್ರು ಅನ್ನುವಂಥದ್ದನ್ನು ಹೇಳಿರುವಂತಹ ಒಂದು ಆರೋಪ ಇರ್ಬೋದು, ಇವೆಲ್ಲವೂ ಕೂಡ ನಡೆದಿದೆ. ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ನಡೆದೇ ಇಲ್ಲ ಅಂತೇಳಿ ಅಲ್ಲ. ಆದರೆ ಈಗ ಇದು ದೊಡ್ಡದಾಗ್ತಾ ಇದೆ. ಕೇರಳದಿಂದ ಶುರುವಾಗಿರುವಂಥದ್ದು, ಅದು ನಿಧಾನಕ್ಕೆ ತಮಿಳುನಾಡಿನ ಕಡೆಗೂ ಕೂಡ ವ್ಯಾಪಿಸ್ತಾ ಇದೆ. ಅಷ್ಟೇ ಅಲ್ಲ, ಅದು ಈಗ ಕರ್ನಾಟಕಕ್ಕೂ ಕೂಡ ಬಂದು ನಿಲ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಅನೇಕ ಪ್ರಮುಖ ನಾಯಕ ನಟರು ಮತ್ತು ನಾಯಕ ನಟಿಯರು ಕೂಡ ಒಂದು ಲೆಟರ್ಗೆ ಸಹಿ ಹಾಕಿದ್ದಾರೆ. ಮುಖ್ಯಮಂತ್ರಿಯವರಿಗೆ ಪತ್ರ ರವಾನೆಯಾಗಿದೆ. ಆ ಪತ್ರದ ಮೂಲಕವಾಗಿ ಮನವಿ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗನೆ ಇದರ ಬಗ್ಗೆ ತನಿಖೆ ನಡೆಸೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅಂತ. ಅದಕ್ಕೆ ಸಂಬಂಧಪಟ್ಟಂತಹ ವಿವರವನ್ನು ಕೂಡ ನೀಡ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ನಿಜ, ಇಲ್ಲಿ ಇವರಿಗೆ ಕಾನೂನಿನ ಕುಣಿಕೆ ಬಿಗಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಮತ್ತು ಈ ಇಡೀ ಪ್ರಕರಣದಲ್ಲಿ ಕಾನೂನಿನ ಕುಣಿಕೆ ಯಾವ ಕಾರಣಕ್ಕಾಗಿ ಬಿಗಿಯಾಗಬೇಕು ಅಂತ ಹೇಳಿದರೆ, ಇಂತಹ ಕೃತ್ಯವನ್ನು ಎಸಗಿದಂಥವರ ಮೇಲೆ ಕ್ರಮ ಆಗಲೇಬೇಕು. ಇಂತಹ ಕೃತ್ಯವನ್ನು ಎಸಗಿದಂಥದ್ದು, ಅದು ಕೂಡ ಒಬ್ಬ ಸೆಲೆಬ್ರಿಟಿ ಇಂತಹ ಕೃತ್ಯವನ್ನು ಎಸಗಿದಂತಹ ಸಂದರ್ಭದಲ್ಲಿ ಆತನ ವಿರುದ್ಧ ಈಗ ಆರೋಪ ಏನಿದೆಯಲ್ಲ, ಇಂಥ ಕೃತ್ಯವನ್ನು ಆತ ಎಸಗಿದಂತಹ ಸಮಯದಲ್ಲಿ ಆತನ ಅನೇಕ ಮಂದಿ ಅಭಿಮಾನಿಗಳಿರ್ತಾರಲ್ಲ, ಅವರು ಕೂಡ ಹಂಗೆ ಮಾಡೋದೇ ಸರಿನೇನೋ, ಕಾನೂನನ್ನು ಕೈಗೆತ್ತಿಕೊಳ್ಳೋದೇ ಸರಿನೇನೋ ಅನ್ನುವಂಥ ಅಭಿಪ್ರಾಯಕ್ಕೂ ಕೂಡ ಬರ್ತಾರೆ. ಆದರೆ ಇಡೀ ಚಾರ್ಜ್ ಶೀಟಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಒಂದು ಅಂಶವನ್ನು ನಿಮಗೆ ಹೇಳಬೇಕಾದಂಥದ್ದು, ಅದೇನಂತ ಹೇಳಿದರೆ, ಈ ಇಡೀ ಪ್ರಕರಣದಲ್ಲಿ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿರುವಂಥ ಅಂಶವನ್ನು ಗಮನಿಸ್ತಾ ಹೋದಾಗ, ಹೊಡೆಯುವಾಗ ಈ ರೇಣುಕಾಸ್ವಾಮಿಗೆ ಈ ಡಿ ಗ್ಯಾಂಗ್ ಹೊಡಿತಾ ಇದ್ದ ಸಂದರ್ಭದಲ್ಲಿ ಆತ ಪದೇ ಪದೇ ಕ್ಷಮೆ ಕೇಳ್ತಾ ಇದ್ದ. ರೇಣುಕಾಸ್ವಾಮಿ ಪದೇ ಪದೇ ಕ್ಷಮೆ ಕೇಳ್ತಾ ಇದ್ದ, ನ ಬಾಸ್ ನನ್ನನ್ನು ಬಿಟ್ಟುಬಿಡಿ, ಇನ್ನು ಮುಂದೆ ಮೆಸೇಜ್ ಹಾಕೋದಿಲ್ಲ ಅಂತ ಗೋಳಾಡ್ತಾ ಇದ್ದ. ಆತ ಈ ರೀತಿಯಾಗಿ ಅಳ್ತಾ ಇದ್ದ, ಗೋಳಾಡ್ತಾ ಇದ್ದ, ಕೈ ಮುಗಿದು ಕೇಳಿದ್ರೂ ಕೂಡ ಈ ಪವಿತ್ರಾ ಗೌಡ ಕ್ಷಮಿಸಲಿಲ್ಲ. ಆಕೆ ಅದನ್ನು ಕೇಳಿಕೊಳ್ಳುವಂತಹ ಗೋಜಿಗೂ ಹೋಗಲಿಲ್ಲ.
ಪವಿತ್ರಗೌಡ ಒಂದು ವೇಳೆ ಮನಸ್ಸು ಮಾಡಿದ್ರೆ ರೇಣುಕಾ ಸ್ವಾಮಿ ಇನ್ನೂ ಕೂಡ ಬದುಕಿ ಉಳಿಯೋದಕ್ಕೆ ಅವಕಾಶ ಇದ್ದಿರಬಹುದಾಗಿತ್ತು. ಯಾಕಂದ್ರೆ ಆಕೆ ಒಂದು ವೇಳೆ ಇಲ್ಲ ಸಾಕು ಆಯ್ತು ಇಲ್ಲಿ ಬಿಟ್ಬಿಡಿ, ಈಗ ಅವಳು ಇಲ್ಲ ನನ್ಗೆ ಗೊತ್ತೇ ಇಲ್ಲದೆ ದರ್ಶನ್ ಕರ್ಕೊಂಬಂದ್ರು, ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಡೇನು ಜಾಮೀನಿಗೆ ಅರ್ಜಿ ಹಾಕ್ತಾರಲ್ಲ, ಹಂಗೇನಾದ್ರೂ ಆಗಿರ್ತಿದ್ರೆ ಬೈದು ಬುದ್ಧಿವಾದ ಹೇಳಿ ಕಳಿಸುವಂತಹ ಮನಸ್ಥಿತಿ ಆಕೆಗೆ ಬರಲೇ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತದೆ. ಒಂದು ವೇಳೆ ಆಕೆ ಗೊತ್ತೇ ಇಲ್ಲದೆ ಇವರು ಕರೆಸಿದ್ರು ತಿಳಿಯಾದ್ರೂ ಕೂಡ ಆಕೆ ಹೇಳಬೇಕಾಗ್ತದೆ ಯಾಕೆ ಕರೆಸಿದ್ರಿ. ಖಂಡಿತವಾಗ್ಲೂ ಬೇಡ, ಈ ರೀತಿಯಾಗಿ ಹೊಡೆಯೋದ್ರಿಂದಾಗಿ ನಮ್ಗೇನು ಆಗೋದಿಲ್ಲ, ನಮಗೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಅಂತ ಹೇಳಬಹುದಾಗಿತ್ತು. ಆದರೆ ಅದನ್ನು ಆಕೆ ಮಾಡಿಲ್ಲ ಅನ್ನುವಂಥದ್ದು ಈ ಚಾರ್ಜ್ ಶೀಟ್ ಅನ್ನು ನೋಡ್ತಾ ಇದ್ದಾಗಲೂ ಕೂಡ ಗೊತ್ತಾಗುತ್ತೆ. ಕುಡುಕರ ಗ್ಯಾಂಗ್ ಮುಂದೆ ಸ್ವಾಮಿಯನ್ನ ಬಿಟ್ಟು ಹೋಗಿದ್ದೆ ಇಲ್ಲಿ ಆಗಿದ್ದಂತಹ ಬಹಳದೊಡ್ಡ ಎಡವಟ್ಟು. ಯಾಕಂದ್ರೆ ಅವರುಗಳು ಏನ್ ಹೇಳ್ತಾರೆ, ನಾವು ಹೊಡೆದಿದ್ದೀವಿ ನಂತರ ಹೋಗಿದ್ದೀವಿ, ಕೊಲೆ ಆದಾಗ ನಾವು ಅಲ್ಲಿ ಇರಲಿಲ್ಲ, ನಮಗೂ ಕೊಲೆಗೂ ಸಂಬಂಧ ಇಲ್ಲ ಅನ್ನೋಂತಾನೆ ಹೇಳ್ತಾರಲ್ಲ. ಹಂಗಾದ್ರೆ ಒಂದು ಒಂದಿಷ್ಟು ಮಂದಿ ತಮಗೆ ಬಿಕ್ಕಾದಂಗೆ ಹುಡಿಯುವಂಥದ್ದು, ಎಕ್ಸಾಂಪಲ್ ಹೆಂಗಿರುತ್ತೆ ಅಂದರೆ ಸಾಮಾನ್ಯವಾಗಿ ನೀವು ಕೆಲವು ಸಿನಿಮಾಗಳಲ್ಲಿ ನೋಡಿರ್ತೀರಿ, ಈ ಮುಗಿ ಬೀಳುವಂತಹ ಹುಲಿಗಳ ಮಧ್ಯೆಯಲ್ಲಿ ಬಿಟ್ಟರೆ ಏನಾಗುತ್ತೆ, ಅಂತಿಮವಾಗಿ ಏನಾಗುತ್ತೆ, ಅಂತಿಮವಾಗಿ ಇಂಥದ್ದೇ ಆಗೋದು, ಇದೇ ರಿಸಲ್ಟ್ ಆಗುವಂಥದ್ದು. ಕ್ಷಮಿಸುವ ಮನಸ್ಥಿತಿ ದರ್ಶನ್ಗೂ ಬರಲಿಲ್ಲ, ಪವಿತ್ರ ಗೌಡಗೂ ಬರಲಿಲ್ಲ. ಒಂದು ವೇಳೆ ಬಂದಿರ್ತಿದೆ ದರ್ಶನೂ ಕೂಡ ಇವತ್ತು ಜೈಲ್ ಟು ಜೈಲ್ ಟೂರ್ ಮಾಡುವಂಥದ್ದು ತಪ್ತಾಯಿತು. ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಟೂರ್ ಹೋಗಿದಾರಲ್ಲ, ಆ ಟೂರ್ ಕೂಡ ತಪ್ತಾಯಿತು. ಆರಾಮಾಗಿ ಸಿನಿಮಾವನ್ನು ಮಾಡಬಹುದಾಗಿತ್ತು, ಅವರ ಸಿನಿಮಾವನ್ನು ನೋಡಬೇಕು ಅಂತೇಳಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರಲ್ಲ, ಆ ಸಿನಿಮಾದಲ್ಲಿ ಇವತ್ತು ಆ್ಯಕ್ಟ್ ಮಾಡ್ತಾ ಇರಬಹುದಾಗಿತ್ತು. ಆದರೆ ಕ್ಷಮಿಸೋ ಮನಸ್ಥಿತಿ ದರ್ಶನ್ಗೂ ಕೂಡ ಬರಲಿಲ್ಲ, ಪವಿತ್ರಗೌಡಗೂ ಕೂಡ ಬರಲಿಲ್ಲ. ಈ ಕೋಪವೇ ಈಗ ಅವರನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಈಗ ಈ ಚಾರ್ಜ್ ಶೀಟ್ನಲ್ಲೂ ಕೂಡ ಇವರ ಕೋಪದ ನಾನಾ ಸ್ವರೂಪಗಳು ಅನಾವರಣ ಕೊಡ್ತಾ ಇರುವಂತದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.